ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸ್ಯಾಂಡಲ್ವುಡ್ ನಟ ನಟಿಯರ ಮೇಲೆ ಡ್ರಗ್ಸ್ ಆರೋಪ ಪ್ರಕರಣ ಕೇಳಿಬಂದ ಹಿನ್ನೆಲೆ ಕಾಲೇಜು ಹೈಸ್ಕೂಲ್ನಲ್ಲಿ ದೊಡ್ಡ ಅನಾಹುತ ಆಗಲಿದೆ. ಇದಕ್ಕೆ ಮೊದಲು ಅಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ರಾಜಕಾರಣಿಗಳೇ ಇದನ್ನು ನಡೆಸುತ್ತಿದ್ದು ಅವರ ಮಕ್ಕಳೇ ಇದರಲ್ಲಿ ಶಾಮಿಲಾಗಿದ್ದಾರೆ. ರಾಜಕಾರಣಿಗಳೇ ಪೊಲೀಸರ ಕೈಕಟ್ಟಿ ಹಾಕಿದ್ದಾರೆ. ಸಾವಿರಾರು ಕೋಟಿ ದಂಧೆ ಮಾಡುತ್ತಿದ್ದಾರೆ. ಪ್ರಕರಣ ಹೊರಬಂದಾಗ ಜಾಮೀನು ಪಡೆದು ಹೊರಗೆ ಬರ್ತಾರೆ. ಬಳಿಕ ಇದೇ ರೀತಿ ಡ್ರಗ್ಸ್ ದಂಧೆ ಮಾಡ್ತಾರೆ ಅಂತ ಶ್ರೀರಾಮಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಶ್ರೀರಾಮಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದಿನ ಯುವ ಸಮೂಹವನ್ನು ಹಾಳು ಮಾಡುತ್ತಿರೋದು ಡ್ರಗ್ ಜಿಹಾದ್. ಇದು ಇಸ್ಲಾಂನ ಒಂದು ದೊಡ್ಡ ಷಡ್ಯಂತ್ರ. ದಾವೂದ್ ಇಬ್ರಾಹಿಂ ಇದರ ಸ್ಥಾಪಕ. ಪಾಕಿಸ್ತಾನದ ಮೂಲಕ ಭಾರತಕ್ಕೆ ಡ್ರಗ್ ತಂದು ಭಾರತದ ಯುವಶಕ್ತಿಯನ್ನು ಹಾಳು ಮಾಡುವ ಉದ್ದೇಶ ಇದೆ. ಶಾಲಾ ಕಾಲೇಜುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದರ ವ್ಯಾಪ್ತಿ ಇದೆ. ಇದನ್ನು ನಿಲ್ಲಿಸಲು ನಾವು ಜಾಗೃತಿ ಮೂಡಿಸುತ್ತಿದ್ದೇವೆ. ರಾಜಕಾರಣಿಗಳೇ ಇದರಲ್ಲಿ ತೊಡಗಿದ್ದಾರೆ. ಅವರ ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳ ಕೈಕಟ್ಟು ಹಾಕಿದ್ದಾರೆ. ಪೊಲೀಸರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದು ಇದರ ಬಗ್ಗೆ ಜನಾಂದೋಲನ ಮಾಡಲಿದ್ದೇವೆ ಅಂತ ಎಚ್ಚರಿಸಿದರು. ಮೈಸೂರು ನಗರದಲ್ಲಿ ಸೆಂಟ್ ಫಿಲೋಮಿನಾ, ಜೆಎಸ್ಎಸ್ ದಂತ ಕಾಲೇಜು, ಜೆಎಸ್ಎಸ್ ಲಾ ಕಾಲೇಜು, ಮಹಾಜನ್ ಕಾಲೇಜುಗಳಲ್ಲಿ ಡ್ರಗ್ ಜಾಲ ಇರೋ ಬಗ್ಗೆ ಮಾಹಿತಿ ಇದೆ. ಮೆಡಿಕಲ್ ಸೆಂಟರ್ಗಳಲ್ಲಿ ಡ್ರಗ್ ದೊರೆಯುತ್ತಿದೆ. ಸುಶಾಂತ್ ಸಿಂಗ್ ಆತ್ಮಹತ್ಯೆ ಹಿಂದೆ ಡ್ರಗ್ ಕೈವಾಡ ಇದೆ ಎಂದು ನಟಿ ಕಂಗನಾ ಧೈರ್ಯದಿಂದ ಹೇಳಿದ್ರು. ಆದರೆ ಇಂದು ಕಂಗನಾರ ಮನೆ ಹೊಡೆದಿರೋದು ವಿಷಾದನೀಯ. ಇವರ ಜೊತೆ ನಾವಿದ್ದೇವೆ. ನಾನು ಈ ಹಿಂದೆ ಹ್ಯಾರಿಸ್ ಮಗನ ಹೆಸರು ಹೇಳಿದ್ದೇನೆ. ಅವರು ಒಳಗೆ ಹೋಗಿದ್ದಾರೆ. ಇದರ ಬಗ್ಗೆ ಒಂದು ಲಿಸ್ಟ್ ಮಾಡಿದ್ದೇನೆ. ನಾಳೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸಲ್ಲಿಸುತ್ತೇನೆ. 32 ಜನ ರಾಜಕಾರಣಿಗಳು ಲಿಸ್ಟ್ನಲ್ಲಿದ್ದು ಅದರಲ್ಲಿ ಕಾರ್ಪೊರೇಟರ್, ಒಎಂ ಮಕ್ಕಳು ಇರ್ತಾರೆ. ನಟಿ ಸಂಜನಾ ನೇರವಾಗಿ ಜಮೀರ್ ಹೆಸರನ್ನ ಹೇಳಿದ್ರು, ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬರೋ ವಿದ್ಯಾರ್ಥಿಗಳು ಬೇಕಾದಷ್ಟು ಡೊನೇಷನ್ ನೀಡಿ ಮಜಾ ಮಾಡಲು ಬರ್ತಾರೆ. ಇವರು ಡ್ರಗ್ ಜಾಲದಲ್ಲಿ ತೊಡಗುತ್ತಾರೆ. ಹ್ಯಾರಿಸ್ ಮಗ ನಲಪಾಡ್ ಶುದ್ಧ ಇದ್ರೆ ಯಾಕೆ ನ್ಯಾಯಾಲಯಕ್ಕೆ ಹೆದರಬೇಕು? ಪಾಲಕರು, ಪೋಷಕ, ಶಿಕ್ಷಕ ವರ್ಗದಿಂದ ಮಾತ್ರ ಡ್ರಗ್ ಮಾಫಿಯಾ ತಡೆಯಬಹುದು. ಇದರ ಬಗ್ಗೆ ಹತೋಟಿ ಮಾಡಲು ನಮಗೆ ಮಾಹಿತಿ ಕೊಡಿ. ಇದು ರಾಜಕಾರಣಿಗಳಿಂದ ಸಾಧ್ಯವಿಲ್ಲ. ಬದಲಾಗಿ ಸದೃಢ ಭಾರತ ಕಟ್ಟುವ ನಿಟ್ಟಿನಲ್ಲಿ ಮಾತ್ರ ನಾವು ಇದನ್ನು ತಡೆಯಬೇಕು ಅಂತ ತಿಳಿಸಿದರು. ಇಡೀ ರಾಜ್ಯಾದ್ಯಂತ ಇವತ್ತಿನ ದಿನ ಡ್ರಗ್ ಮಾಫಿಯಾದ ವಿರುದ್ಧ ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಆಂದೋಲನ ಮಾಡಬೇಕಂಥೇಳಿ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಈ ಪತ್ರಿಕಾಗೋಷ್ಠಿಯ ನಂತರ ಡಿಸಿ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಡ್ರಗ್ ಮಾಫಿಯಾ ಅನ್ನುವಂಥದ್ದು ಅತ್ಯಂತ ಅಪಾಯಕಾರಿ, ಭಯಾನಕವಾದಂಥ, ವ್ಯಾಪಿಸಿರುವಂಥ ಒಂದು ಕೆಟ್ಟ ರೋಗ ಅಂತ ಹೇಳ್ಬೋದು. 2009ರಲ್ಲೇ ಪಬ್ ಘಟನೆ ಆದಂಥ ಸಮಯದಲ್ಲಿ ನಾನು ಅವತ್ತೇ ಹೇಳಿದ್ದೆ, ಪಬ್ ಘಟನೆಯ ನಮ್ಮ ಉದ್ದೇಶ ಡ್ರಗ್ ಮಾಫಿಯಾ ಇದೆ, ಸೆಕ್ಸ್ ಮಾಫಿಯಾ ಇದೆ. ಆವತ್ತಿನ ಸರ್ಕಾರ BJP ಸರ್ಕಾರ ಇತ್ತು. ಆದರೆ ಟೋಟಲ್ ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ರು ವಿನಃ ಡ್ರಗ್ಗನ್ನು ನಿಲ್ಲಿಸಬೇಕು, ಆ ಭಯಾನಕವಾದಂಥ ಒಂದು ರೋಗವನ್ನು ಹೊರಗೆ ತೆಗಿಬೇಕು ಅಂತನ್ನುವಂಥದ್ದನ್ನು ಮಾಡದೆ ನಾನು ಅವತ್ತು 15 ದಿನ ಜೈಲನ್ನು ಅನುಭವಿಸಿದೆ. ಅವತ್ತೇ BJP ಸರ್ಕಾರದವರು ಏನಾದರೂ ಇದರ ಬೆನ್ನು ಹತ್ತಿದ್ರೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ. ವೇದನೆ ಆಗ್ತಾ ಇರೋದು ಅಂತಂದರೆ ಯುವಕ ಯುವತಿಯರನ್ನು ಹಾಳು ಮಾಡ್ತಾ ಇರುವಂಥ, ನಿಶಕ್ತ ಮಾಡ್ತಾ ಇರುವಂಥ, ನಿರ್ವೀರ್ಯ ಮಾಡ್ತಾ ಇರುವಂಥ ಈ ಭಯಾನಕವಾದಂಥ ಡ್ರಗ್ ಮಾಫಿಯಾ, ಡ್ರಗ್ ಜಿಹಾದ್ ಇದು. ಸೊ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದ 40% ಇರುವಂಥ ಯುವಶಕ್ತಿಯನ್ನು ಕ್ಷೀಣಿಸಬೇಕು, ನಿರ್ವೀರ್ಯಗೊಳಿಸಬೇಕು, ದುರ್ಬಲಗೊಳಿಸಬೇಕು. ಇದು ಇಸ್ಲಾಮಿನ ದೊಡ್ಡ ಕುತಂತ್ರ, ಷಡ್ಯಂತ್ರ ನಡೀತಾ ಇದೆ ಡ್ರಗ್ ಜಿಹಾದ್ ಮೂಲಕ. ಮೂಲ ದಾವೂದ್ ಇಬ್ರಾಹಿಂ ಇದರ ರುವಾರಿ. ಪಾಕಿಸ್ತಾನದ ಮೂಲಕ ಎಲ್ಲವೂ ವ್ಯವಹಾರ ಆಗಿ ಪಂಜಾಬ್
ಗುಜರಾತಿನ ಅಹಮದಾಬಾದ್ ಗೋವಾ ಹೀಗೆ ಕಲ್ಕತ್ತಾ ಈ ಎಲ್ಲ ಭಾಗದಿಂದ ಒಳಗಡೆ ಇಡೀ ದೇಶದ ಒಳಗಡೆಗೆ ಪಸರಿಸ್ತಾ ಇದೆ ಸೋ ಇದು ಒಂದು ಬಹಳ ದೊಡ್ಡವಾದಂತ ಆತಂಕ ಅಂದ್ರೆ ಯುವ ಶಕ್ತಿಯನ್ನು ಹಾಳು ಮಾಡ್ತಾ ಇರೋದು ಈಗ ನಾವು ಮುಖ್ಯವಾಗಿ ಉದ್ದೇಶ ಈ ಯುವ ಶಕ್ತಿಯನ್ನು ಈ ಜಾಲದಲ್ಲಿ ತೊಡಗಿಸದೆ ಈ ರೋಗ ಮುಕ್ತ ಡ್ರಗ್ ಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕು ಕಾಲೇಜ್ ಕ್ಯಾಂಪಸ್ ಗಳಲ್ಲಿ ಹೈ ಸ್ಕೂಲ್ ಮಟ್ಟವರೆಗೆ ತಲುಪಿದೆ 8 9 10 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಯಾಗ್ತಾ ಇದ್ದಾರೆ ಸೋ ಹೀಗಾಗಿ ಕಾಲೇಜ್ ಮತ್ತು ಹೈ ಸ್ಕೂಲ್ ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದರ ಅನಾಹುತ ಇದರ ಸಂಬಂಧಪಟ್ಟಂತ ಒಂದು ಜಾಗೃತಿ ಮೂಡಿಸುವಂತದ್ದು ನಾವು ಇವತ್ತಿನ ಡಿಸಿಯ ಮನವಿಯ ಮೂಲಕ ಪ್ರಾರಂಭ ಮಾಡ್ತಾ ಇದೀವಿ ಈಗ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ನಾನು ಹೇಳಿದೆ ಇದನ್ನು ನಿಲ್ಲಬೇಕು ನಿಲ್ಲಿಸಬೇಕು ಅಂತ ಅನ್ನುವಂತದ್ದು ರಾಜಕಾರಣಿಗಳ ಕೈಯಲ್ಲಿದೆ ರಾಜಕಾರಣಿಗಳ ಇಚ್ಛಾಶಕ್ತಿಯಲ್ಲಿದೆ ಕಾರಣ ಇಷ್ಟೇ ರಾಜಕಾರಣಿಗಳೇ ಇವತ್ತು ಇದನ್ನು ನಡೆಸ್ತಾ ಇದ್ದಾರೆ ಅವರ ಮಕ್ಕಳು ಅವರಿಂದನೇ ನಡೆಯತಾ ಇದೆ ಪೊಲೀಸ್ ಇಲಾಖೆಗೆ ಇದರ ಸಂಪೂರ್ಣ ಮಾಹಿತಿ ಇದೆ 100% ಹೇಳ್ತೀನಿ ಪೊಲೀಸ್ ಇಲಾಖೆಯವರಿಗೆ ನೀವು ಕೈ ಬಿಚ್ಚಿ ಕೈ ಕಟ್ಟಿದರೆ ಅವರಿಗೆ ರೈಡ್ ಮಾಡಕ ಕೊಡ್ತಾ ಇಲ್ಲ ಅವರಿಗೆ ಮುಂದೆ ಹೋಗಕ ಕೊಡ್ತಾ ಇಲ್ಲ ಅವರಿಗೆ ನಿಲ್ಲಿಸಕ ಕೊಡ್ತಾ ಇಲ್ಲ ಸೋ ಅವರ ಕೈ ಕಟ್ಟಿ ಹಾಕಿದ್ರಿಂದ ಇವತ್ತು ಅದನ್ನ ಬೇರೆ ಸಹಿತ ಕಿತ್ತು ಹಾಕ್ತೀನಿ ಅಂತ ಹೇಳಿ ಇವತ್ತಿನ ರಾಜಕಾರಣಿಗಳ ಕೆಲವೊಂದು ಜನ ಹೇಳ್ತಾ ಇದಲ್ಲ ಬುರುಡೆ ಏನೂ ಆಗೋದಿಲ್ಲ ಇವರು ಏನು ಮಾಡೋದಿಲ್ಲ ಇನ್ನೊಂದು 4 ದಿನ ಅಷ್ಟೇ ಚರ್ಚೆ ಆಮೇಲೆ ಮತ್ತೆ ನಿಧಾನವಾಗಿ ಅವರೆಲ್ಲ ಬೇಲ್ ಮೇಲೆ ಹೊರಗೆ ಬರ್ತಾರೆ ಮತ್ತೆ ಅದೇ ದಂಧೆ ಮಾಡ್ತಾರೆ ಸೋ ರಾಜಕಾರಣಿಗಳೇ ಮೂಲ ಕಾರಣಕರ್ತರು ಮೂಲ ಇದು ಡ್ರಗ್ ಮಾಫಿಯಾದ ಇದು ಹಿಂದೆ ಇರೋದು ರಾಜಕಾರಣ ಶಕ್ತಿ ಸೋ ಆ ರಾಜಕಾರಣಿಗಳಿಗೆ ನಿಮ್ಮ ಈ ದಂಧೆಯನ್ನು ನಿಮ್ಮ ಸಾವಿರಾರು ಕೋಟಿಯ ಭ್ರಷ್ಟಾಚಾರದ ಪರಿಣಾಮದಿಂದ ನಮ್ಮ ಯುವ ಶಕ್ತಿಯನ್ನು ಹಾಳು ಮಾಡುವಂಥ ಪ್ರಕ್ರಿಯೆ ಮಾಡಬಾರದು ಅಂತ ಹೇಳಿ ನಾವು ಜನಾಂದೋಲನ ಮಾಡ್ತಾ ಇದ್ದೀವಿ ಪಾಲಕರು ಪೋಷಕರು ಶಿಕ್ಷಕ ವರ್ಗದವರು ಸೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಿ ಅವರಿಗೆ ಗೊತ್ತಿರಲಾರದಂಥದ್ದು ಏನೂ ಇಲ್ಲ ಎಲ್ಲ ಪೋಷಕರಿಗೆ ಎಲ್ಲ ಪಾಲಕರಿಗೆ ಇವತ್ತು ಶಿಕ್ಷಕ ವರ್ಗದವರಿಗೆ ಗೊತ್ತಿದೆ ಸೋ ಅವರು ಇದನ್ನು ನಿಲ್ಲಿಸೋಗೋಸ್ಕರ ಒತ್ತಡ ತರಬೇಕು ಜನಾಂದೋಲನದಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೈಸೂರಿನಲ್ಲೂ ಕೂಡ ಇವತ್ತು ಸೆಂಟ್ ಫಿಲೋಮಿನಾ ಕಾಲೇಜ್ನಲ್ಲಿ ಜೆ ಎಸ್ ಎಸ್ ದಂತ ವೈದ್ಯ ಕಾಲೇಜ್ನಲ್ಲಿ ಜೆ ಎಸ್ ಎಸ್ ಲಾ ಕಾಲೇಜ್ನಲ್ಲಿ ಮಹಾಜನ್ ಕಾಲೇಜ್ ಆಮೇಲೆ ಇನ್ನು ಮೆಡಿಕಲ್ ಸ್ಟೋರ್ಗಳಲ್ಲಿ ಅದು ಸಿಗುತ್ತೆ ಹುಕ್ಕಾ ಬಾರ್ಗಳಲ್ಲಿ ಇದು ವ್ಯವಹಾರ ನಡೀತಾ ಇದೆ ಸೊ ಈ ಎಲ್ಲವೂ ಕೂಡ ಜಾಗೃತಿಯ ಮೂಡಿಸೋಗೋಸ್ಕರನೇ ಇವತ್ತಿನಿಂದ ಶ್ರೀರಾಮ ಸೇನೆ ಸಂಘಟನೆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ರಾಜಕೀಯ ಏನು ಬಣ್ಣ ಇದೆ ಅದನ್ನು ಬಯಲು ಮಾಡುವವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ನಾವು ನಿಶ್ಚಯ ಮಾಡಿದ್ದೀವಿ ಸೊ ಈ ಮಾಫಿಯಾ ಇಡೀ ದೇಶದಲ್ಲಿ ಇದೆ ಕರ್ನಾಟಕದಲ್ಲಂತೂ ನಾವು ದೊಡ್ಡ ಪ್ರಮಾಣದಲ್ಲಿ ಇದರ ಸಂಬಂಧಪಟ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅಖಿಲ ಭಾರತೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕಂಗನಾ ಒಬ್ಬ ನಟಿ ಮನೆ ಒಡೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ ನಾವು ಅವರ ಜೊತೆಗಿದ್ದೀವಿ ಪ್ರಾಮಾಣಿಕವಾಗಿ ಸುಶಾಂತನ ಕೊಲೆಯ ಹಿಂದೆ ಡ್ರಗ್ ಇದೆ ಕೊಲೆಯಾಗಿದೆ ಆತ್ಮಹತ್ಯೆ ಅಲ್ಲ ಅಂತ ಹೇಳಿದಂಥ ಕಂಗನಾನ ಮನೆ ಮೇಲೆ ದಾಳಿ ಮಾಡಿ ಮನೆ ಹೊಡಿತಾರೆ ಅಂದರೆ ಎಂಥ ನೀಚ ನಿರ್ಲಜ್ಜರಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗುತ್ತೆ ಸೊ ಅಖಿಲ ಭಾರತೀಯ ಮಟ್ಟದಲ್ಲೂ ಕೂಡ ಇದರ ಜಾಲ ಇದೆ ಆದರೆ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಹೋರಾಟವನ್ನು ನಾವು ತಗೊಂಡಿದ್ದೀವಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಬಿಜೆಪಿಯಲ್ಲಿದ್ದಾರೆ ಜೆ ಡಿ ಎಸ್ನಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿದ್ದಾರೆ ಎಲ್ಲ ಪಕ್ಷದಲ್ಲಿದ್ದಾರೆ ಅವರ ಒಂದ್ಸಲ ಎದೆ ಮುಟ್ಟುಕೊಂಡು ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ ನಾನು ಈ ರೋಗವನ್ನು ಹರಡಿಸೋದು ಸರಿನಾ ಅಂತನ್ನೋದು ಅವರು ಯೋಚನೆ ಮಾಡಬೇಕು ನಾನು ಈಗಾಗಲೇ ಎಲ್ಲರ ಹೆಸರು ಯಾರ್ಯಾರು ಹೇಳಿದೆ ಅವರೆಲ್ಲರೂ ಒಳಗಡೆ ಹೋಗಿದ್ದಾರೆ ಹ್ಯಾರಿಸನ್ ಮಗನ ಹೆಸರು ಹೇಳಿದೆ ಇವತ್ತು ನೋಟಿಸ್ ಕಳಿಸಿದ್ದಾರೆ ಸೊ ಎಲ್ಲ ಎಲ್ಲ ರಾಜಕಾರಣಿಗಳು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇವತ್ತು
ಬಿಜೆಪಿ ಎಲ್ಲೂ ಇದ್ದಾರೆ ಕಾರ್ಪೊರೇಟರ್ಸ್ ಅದೆ ಬಿಜೆಪಿಯ ಕಾರ್ಪೊರೇಟರ್ಗಳು ಏನು ಬೆಂಗಳೂರಿನಲ್ಲಿ ಇದ್ದಾರೆ ಅವರದು ಪಬ್ಗಳಿದ್ದಾವೆ ಕ್ಲಬ್ಗಳಿದ್ದಾವೆ ಬಾರ್ಗಳಿದ್ದಾವೆ ಸೋ ಅವ್ರದ್ದೆಲ್ಲ ನಡೀತಾ ಇದೆ ನಾವೊಂದು ಲಿಸ್ಟ್ ಮಾಡಿದ್ದೀನಿ ನಾಳೆ ನಮ್ಮ ಈ ಹೋರಾಟದ ಸಮಯದಲ್ಲಿ ಐಜಿ ಡಿಜಿಗೆ ಗೃಹಮಂತ್ರಿಗೆ ಅದನ್ನು ಒಪ್ಪಿಸ್ತೇನೆ ವಿತ್ ಲಿಸ್ಟ್ ಬೆಂಗಳೂರಿನ ಮೊನ್ನೆ ನಡೆದಂಥ ರೈಡು ಕರ್ನಾಟಕದ ಪೊಲೀಸರು ಮಾಡಲಿಲ್ಲ ದೆಹಲಿಯಿಂದ ಬಂದು ಮಾಡಿದರು ಹಾಗಾದರೆ ಇಲ್ಲಿ ಗುಪ್ತಚರ ಇಲಾಖೆ ಏನು ಕತ್ತೆ ಕಾಯ್ತಾ ಇದ್ದಾರ ಇಲ್ಲಿ ಇವರು ಅಟ್ಟರ್ ಫೇಲ್ಯೂರ್ ಆಗಲಿಲ್ವಾ ಅವರಿಗೆ ಅನಿಸ್ಲಿಲ್ವಾ ಗೊತ್ತಾಗಲಿಲ್ವಾ ಅವ್ರಿಗೆ ಗೊತ್ತಿಲ್ವಾ ಇದು ಗೋವಾದಿಂದ ಬರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ಮುಂಬೈನಿಂದ ಮಹಾರಾಷ್ಟ್ರದ ಮೂಲಕ ಒಳಗಡೆ ಪ್ರವೇಶ ಆಗುತ್ತೆ ಅಂತ ಗೊತ್ತಿಲ್ವಾ ಗೊತ್ತಿದೆ ಸೋ ನೀವು ಹೇಳಿದಾಗೆ ಅದು ವ್ಯವಸ್ಥಿತವಾಗಿ ಒಂದು ಈಗಿನ ನಾವು ರೈಡ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಹೇಳ್ತೀವಿ ಜಮೀರ್ ನೇ ಅರೆಸ್ಟ್ ಮಾಡ್ತಾ ಇಲ್ಲ ಇವತ್ತು ರಂಜನಾ ಅಲ್ಲ ಸಂಜನಾ ನೇರವಾಗಿ ಹೇಳಿದ್ದಾರೆ ಜಮೀರ್ ಅಂತಾನೋ ಹೆಸರು ಹೇಳಿದ್ದಾರೆ ಯಾಕೆ ಜಮೀರ್ನ ಅರೆಸ್ಟ್ ಮಾಡೋದಿಲ್ಲ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಇವರು ಭ್ರಷ್ಟಾಚಾರದ ರಾಜಕಾರಣ ನಡೀತಾ ಇದೆ ನಿಮಗೇನಾದರೂ ನಿಜವಾಗಿಯೂ ಯುವಕ ಯುವತಿಯರ ಈ ರಾಷ್ಟ್ರ ಶಕ್ತಿಯ ಬಗ್ಗೆ ಕಾಳಜಿ ಇದ್ದರೆ ಎಲ್ಲರನ್ನೂ ಒದ್ದ ಒಳಗಡೆ ಹಾಕಿ ನೋಡಿ ಅಲ್ಲಿ ಹೊರದೇಶದಿಂದ ಮತ್ತು ಹೊರ ರಾಜ್ಯಗಳಿಂದ ಬರುವಂಥ ವಿದ್ಯಾರ್ಥಿಗಳು ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಬರ್ತಾರೆ ಮಜಾ ಉಡಾಯಿಸೋಕ್ಕೆ ಬರ್ತಾರವರು ನೀವು ಹಾಸ್ಟೆಲ್ಗೆ ಹೋದರೆ ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಹಾಸ್ಟೆಲ್ಗೆ ಹೋಗಿ ರೈಡ್ ಮಾಡಿದರೆ ನಿಮಗೆ ಎಷ್ಟು ಬೇಕಾದಷ್ಟು ಎಲ್ಲ ಹೀರೋಯಿನ್ ಇರಲಿ ಅಥವಾ ಗಾಂಜಾ ಇರಲಿ ಅಥವಾ ಟ್ಯಾಬ್ಲೆಟೋ ಇನ್ನೇನೇನೋ ಅದರ ಸಂಬಂಧಪಟ್ಟದ್ದು ಎಲ್ಲ ಸಿಗುತ್ತೆ ಇಲ್ಲಿ ಅದನ್ನೇ ನಾನು ಹೇಳೋದು ಈ ವ್ಯವಸ್ಥಿತವಾದಂಥ ಒಂದು ದೊಡ್ಡ ಜಾಲ ಇದು ಒಂದು ದೊಡ್ಡ ಚಕ್ರ ಇದೆ ವಿಷಚಕ್ರ ಇದೆ ಈ ಎಲ್ಲ ವಿಷಚಕ್ರಗಳನ್ನು ಅಧ್ಯಯನ ಮಾಡಿ ಸರ್ಕಾರದವರು ಇವನ್ನೆಲ್ಲವನ್ನು ಹಿಡಿತದಲ್ಲಿ ತರಬೇಕು ನಮಗೆ ಇವತ್ತು ಆಯುರ್ವೇದಿಕ್ ಬೇಕಾದಷ್ಟು ರೀತಿಯ ಔಷಧಿಗಳು ನಮ್ಮ ದೇಶದಲ್ಲಿ ವಿಫಲವಾಗಿದ್ದಾವೆ ಕೊರೋನಾ ಅಲ್ಲ ಕೊರೋನಾ ಅಪ್ಪ ಬಂದರೂ ಕೂಡ ನಮ್ಮಲ್ಲಿ ಆಯುರ್ವೇದಿಕ್ ಔಷಧಿಯ ಮೂಲಕ ನಿವಾರಣೆ ಮಾಡುವಂಥ ಶಕ್ತಿ ಇದೆ ಆದರೆ ಅಲೋಪತಿಕ್ ಲಾಬಿ ಡ್ರಗ್ ಲಾಬಿ ಸೊ ಇದು ನಮ್ಮ ಸರ್ಕಾರವನ್ನು ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಆಟ ಆಡಿಸ್ತಾ ಇದೆ ನೋಡಿ ಸರ್ಕಾರನೇ ಬಿದ್ದು ಹೋಗುತ್ತೆ ಅಂತಂದರೆ ಅದರ ಹಿಂದೆ ಇನ್ನೂ ಇದ್ದಾರೆ ಅಂತಾಯಿತು ರಾಜಕಾರಣಿಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ಅವ್ರ ಮಕ್ಕಳಿದ್ದಾರೆ ಇವನ್ ನಟ ನಟಿಯ ನಟರ್ ನಟಗಳೂ ಇದ್ದಾರೆ ಅಂತನ್ನುವಂಥದ್ದು ಸಂಜನಾ ಒಂದು ಮಾತಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ಸಂಜನಾನ ಎನ್ಕ್ವೈರಿ ಮಾಡಿ ಅವ್ರು ಯಾರ್ಯಾರು ಅಂತ ಹೇಳಿ ಅವರನ್ನು ಹೊರಗೆ ಬಹಿರಂಗ ಮಾಡಬೇಕು ಮಾಡಲ್ಲ ಇವರಿಬ್ಬರಿಗೆ ಎಂಡ್ ಆಗುತ್ತೆ ಇಲ್ಲೇ ನಾಟಕ ಆಡ್ತಾರೆ ಅದಾಯಿತು ಇದಾಯಿತು ಮೊಬೈಲ್ ಆಯಿತು ಇನ್ನೇನು ಲ್ಯಾಪ್ಟಾಪ್ ಆಯಿತು ಅದು ನಮಗೇನು ಸಿಗಲಿಲ್ಲ ಹೀಗಾಗಿ ಅವ್ರನ್ನ ಇದು ಮಾಡಿದ್ದೀವಿ ಬೇಲ್ ಮೇಲೆ ಹೊರಗೆ ಬರ್ತಾರೆ ಬಸ್ ಇಷ್ಟೇ ನಾನು ಅದೇನೇ ಹೇಳಿದಲ್ಲ ರಾಜಕೀಯ ಇಚ್ಛಾಶಕ್ತಿ ರಾಷ್ಟ್ರದ ಹಿತಶಕ್ತಿ ಇಲ್ಲದೇ ಇದ್ದರೆ ಇದು ಇನ್ನೂ ನಡೆಯೋದು ಈಗ ನನ್ನ ಮಾಹಿತಿ ಪ್ರಕಾರ 32 ಜನ ಇದ್ದಾರೆ ನನ್ನ ಲಿಸ್ಟ್ನಲ್ಲಿ ಬಂದದ್ದು ರಾಜಕಾರಣಿಗಳೇ ಕಾರ್ಪೊರೇಟರ್ಸ್ ಎಮ್ ಎಲ್ ಎ ಮಗ ಎಂ ಪಿ ಮಗ ಈಗ ಬೆಂಗಳೂರು ಮಹಾನಗರದಲ್ಲಿ ಇರುವಂಥ ಪಬ್ಬು ಕ್ಲಬ್ಬು ಬಾರು ಈ ಕ್ಯಾಸಿನೋ ಎಲ್ಲವನ್ನು ಇದರ ಮಾಲೀಕರು ಯಾರು ಅಂತ ಹೇಳಿದರೆ ನೇರವಾಗಿ ಎಮ್ ಎಲ್ ಎ ಎಂ ಪಿ ಈ ರಾಜಕಾರಣಿಗಳ ಮಕ್ಕಳ ಬುಡಕ್ಕೆ ಬರುತ್ತೆ ಮೊಹಮ್ಮದ್ ನಲ್ಲಪಾಡ್ ನನ್ನ ಹೆಸರು ಹೇಳಬಾರ್ದು ಟಿ ವಿಯಲ್ಲಿ ಹಾಕಬಾರ್ದು ಅಂತನ್ನುವಂಥದ್ದು ಏನೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ಕೇಳಿದೆ ನಾನು ಮೊಹಮ್ಮದ್ ನಲ್ಪಾಡ್ ಹೇಳೋದು ನೀನು ಶುದ್ಧವಾಗಿದ್ದರೆ ನೀನು ಈ ಡ್ರಗ್ ಮಾಫಿಯಾದಲ್ಲಿ ಇಲ್ದಿದ್ದರೆ ನೀನು ಯಾಕೆ ಹೆದರ್ತಿ ಹೆದರ್ಬೇಕ್ಯಾಕೆ ಎಲ್ಲ ವ್ಯವಹಾರಗಳು ಹ್ಯಾರಿಸನ ಕ್ಷೇತ್ರದಲ್ಲಿರುವಂಥ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಹೈಸ್ಕೂಲ್ಗಳಲ್ಲಿ ನಡೀತಾ ಇದೆ ಎಲ್ಲ ಬ್ಯಾಗ್ಗಳಲ್ಲೂ ಸಿಗುತ್ತೆ ಚಾಕ್ಲೇಟ್ ಸಿಗುತ್ತೆ ಹೆರಾಯಿನ್ ಸಿಗುತ್ತೆ ಕೊಕಿನ್ ಸಿಗುತ್ತೆ ಸೊ ಈ ನೆಲಪಾಡು ಹೆದರ್ಬೇಕ್ಯಾಕೆ ನೀನು ಶುದ್ಧ ಇದ್ದರೆ ನೀನು ಪ್ರಾಮಾಣಿಕ ಇದ್ದರೆ ಯಾಕೆ ಕೋರ್ಟಿಗೆ ಯಾಕೆ ಹೋಗ್ತೀಯಾ